ರಣರೋಚಕವಾಗಿದೆ ಹಾಸನ ಕುರುಕ್ಷೇತ್ರ ಯಾರು ಹೇಗಿದೆ ಕಣ ಹೇಗಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಣರೋಚಕವಾಗೇ ಇದೆ ಪ್ರೀತಂ 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 ಗೌಡ ಒಬ್ರು ಯಾರೋ ಹೇಳ್ತಾ ಇದ್ರು ಇಲ್ಲ ದೇವೇಗೌಡರು ಮನೆಯವ್ರು ಸಖತ್ತಾಗಿ ಡ್ರಾಮಾ ಮಾಡಿದ್ರು ಸುರೂಪ್ಗೆ ಕೊಡಲ್ಲ ಅಂದ್ಕೊಂಡು ಭವಾನಿ ನನಗೆ ಬೇಕು ಅಂದ್ಕೊಂಡು ಹಿಂಗೆ ಕಿತ್ತಾಡ್ಕೊಂಡು ಹೋಗ್ಬೇಕು ನಂತರ ಕಡೆಗಳಿಗೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರು ಅಂತ ಅದು ವೇವ್ ಸೆಟ್ ಆಗಬೇಕು ಆಗ ಎಲ್ಲ ಸೇರಿ ಚುನಾವಣೆ ಮಾಡಬೇಕು ಆಗ ಪ್ರೀತಮ್ನ ಸೋಲ್ಸ್ಬೋದು ಒಂಥರ ಪ್ರೀಪ್ಲ್ಯಾಂಡ್ ಅಂತ ಕೆಲವರು ಅಂದರು ಹೌದಾ ಅಂತೇನ ಹೌದಾ ಆದರೂ ಏನಂತೆ ಅಂದ್ರೆ ಪ್ರೀತಮ್ನ ಸೋಲಿಸಬೇಕು ಅಂತ ಜೆಡಿಎಸ್ ಪ್ರೀಪ್ಲಾನ್ ಮಾಡಿ ರಾಜಕೀಯದ ಒಂದು ಭಾಗ ಬಿಡಿ ತಪ್ಪೇನಿದೆ ತಪ್ಪೇನಿದೆ ಜನ ಶಾಸಕ ಯೋಗ್ಯ ಪ್ರೀತಮ್ ಗೌಡ್ರ ಸ್ವರೂಪ ಅಖಿಲೆ ಯೋಗೇಶ ಬನವಾಸ ರಂಗಸ್ವಾಮಿನ ಮತ್ತೊಬ್ಬರ ಮಗದೊಬ್ರ ಅಂತ ತೀರ್ಮಾನ ಮಾಡ್ತಾರೆ ರಾಜಕೀಯದಲ್ಲಿ ತಂತ್ರ ಪ್ರತಿ ತಂತ್ರ ಕುತಂತ್ರ ಸಹಜ ಅಂತ ಎರಡನೇದು ಹೌದು ತೋಳೇರಿಸಿ ಕಮಾನ್ ಕಮಾನ್ ಕೇಳ್ತಿದ್ದ ಪ್ರೀತಮ್ ಯಾಕೆ ಅಂದ್ರೆ ಸ್ವರೂಪು ದಾಸ ಒಕ್ಲಿಗ ದೇವೇಗೌಡ ಮುಳ್ಳೊಕ್ಲಿ ಅವ್ರು ಬಂದ್ರೆ ಆಗಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಕರಿತಿದ್ರು ಅವರು ವೀಕ್ ಕ್ಯಾಂಡಿಡೇಟ್ ನ ಕರಿತಿದ್ರು ವೀಕ್ ರೇವಣ್ಣ ನನ್ನ ವಿರುದ್ಧ ಅಂತ ಅನ್ಕೊಂಡ್ರು ಅರ್ಥ ಆಯ್ತಾ ಇಲ್ಲಿ ಏನ್ ವಿಚಾರ ಈಗ ಅಂತಂದ್ರೆ ಸ್ವರೂಪ್ಗೆ ಕೊಟ್ಟಿದ್ದಾರೆ ನನ್ನ ಮಗನ ಸಮಾನ ಗೆಲ್ಸಿ ಅಂತ ಎಲ್ಲ ಹೇಳ್ತಾವ್ರೆ ರೋಚಕ ನಡೀತಾ ಐತೆ ಎಲ್ಲಿವರೆಗೂ ಬೇರೆಯವರವ ನಾಳೆಯಿಂದ ನಮ್ಮವ ಅಂದ್ರಪ್ಪ ಯಾರು ಎಂ ಪಿ ಸೂರಜ್ ಆದರೆ ಪ್ರೀತಮ್ ಗಲಿಬಿಲಿ ಏನಾಗಲಿಲ್ಲ ನಾನು ನನ್ನ ಸಾಧನೆಯ ಮೇಲೆ ಮತವನ್ನ ಕೇಳ್ತೇನೆ ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಸ್ಟ್ರಾಟಜಿ ಚೇಂಜ್ ಅಣ್ಣಂದು ಮಾಡೋರೆ ಹೆಸರು ಹೇಳಲ್ಲ ಅದೇ ರೀತಿ ಆರೋಪಗಳು ಒಬ್ರು ಬರ್ತಾರೆ ಅವನ ಮುಗಿಸ ಹಾಕ್ಬಿಡಿ ಅಂತಾರೆ ಇನ್ನೊಬ್ರು ಬರ್ತಾರೆ ಅವನ ಓಡಿಸ್ಬಿಡಿ ಅಂತಾರೆ ಗೆಲ್ಸಿದ್ರೆ ಏ ಇಲ್ಲ ಇದು ಸರಿ ಇಲ್ಲ ಮುಗ್ಸಕ್ ಯಾರು ಯಾರು ಅಲ್ಲ ಇಲ್ಲಿ ಓಡ್ಸಕ್ ಯಾರು ಯಾರು ಅಲ್ಲ ಭಾರತ ದೇಶ ಎಷ್ಟೊಂದು ವಿಶಾಲವಾಗಿದೆ ಅಂದ್ರೆ ಬಂದು ಬದುಕ್ತಾವ್ರೆ ಬಾಂಗ್ಲಾದೋರ್ ಬಂದ್ ಬದುಕ್ತಾವ್ರೆ ಇಂತ ವಿಶಾಲ ಹೃದಯ ಇರುವಂತ ದೇಶ ನಮ್ದು ನಮ್ಮೂರ್ ಆಯಾ ಊರಲ್ಲಿ ಯಾರು ಯಾರು ಪಾಳೆಗಾರಲ್ಲ ಇಲ್ಲಿ ಓಡಿಸ್ತಾರೆ ಓಡೋಬೇಕು ಊರ್ ಬಿಟ್ಟು ಅಂತ ನಂಗೆ ಐ ತಿಂಕ್ ಪ್ರಜ್ವಲ್ ಮಾತಾಡಿದ್ ನಾನು ಇದು ಮಾಡ್ತಾ ಇದೀನಿ ಪ್ರಜ್ವಲ್ ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು ಒಳೆ ಅಲ್ಲಿ ಜನ ದೇವೇಗೌಡ್ರನ್ನ ಸೋಲ್ಸಿ ವಿಧಾನಸೌಧಕ್ಕೆ ಪುಟ್ಸಾಮ್ ಗೌಡ್ರನ್ನ ಹೆಂಗ್ ಕಳ್ಸಿದ್ರು ತೊಂಬತ್ತೊಂಬತ್ತಲ್ಲಿ ಪ್ರಜ್ವಲ್ ಅವರ ತಂದೆ ಅವ್ರನ್ನ ಹೇಗೆ ಸೋಲ್ಸಿದ್ರು ವಿಧಾನಸೌಧಕ್ಕೆ ಕಳ್ಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಜನ ಮಂಡ್ಯದಲ್ಲಿ ನಿಖಿಲ್ ಅವ್ರನ್ನ ಹೇಗೆ ಸೋಲ್ಸಿದ್ರು ತುಮಕೂರಲ್ಲಿ ದೇವೇಗೌಡ್ರನ್ನ ಹೇಗೆ ಸೋಲ್ಸಿದ್ರು ಅಂತ ಸೋಲ್ಸಿ ಓಡಿಸ್ಬೇಕು ಬೇಡ ಪುಣ್ಯಾತ್ಮ ರೇವಣ್ಣ ಅಟ್ಲೀಸ್ಟ್ ಭವಾನಿ ಒಂದು ತೂಕದಲ್ಲಿ ಮಾತಾಡ್ತಾರೆ ಕುಮಾರಣ್ಣ ಎಲ್ಲ ಇಲ್ಲಿ ನೆಗೆಟಿವ್ ಇರೋದು ಇಷ್ಟ ಹೇಳ್ತೀನಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ದೇವೇಗೌಡರೇವಣ್ಣ ಆಗ್ಬೋದು ಕುಮಾರಸ್ವಾಮಿ ಅವರ ಮಾತಾಡ್ತಾರೆ ನಿಖಿಲ್ ಅಷ್ಟೇ ಏನಾರ ಆಸನದ ಈ ಅಖಾಡದಲ್ಲಿ ಎಡವಟ್ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಒಳ್ಳೆ ಚೆನ್ನಾಗಿ ಐಪ್ ಕ್ರಿಯೇಟ್ ಆಗಿ ಸ್ವರೂಪ್ಗೆ ತಟ್ಟಲ್ಲಿ ಇಟ್ಕೊಟ್ಟ ನಡೀತಾ ಇತ್ತಲ್ಲಿ ಫೈಟ್ಗೆ ಈ ಆತ ಓಡಿಸಿ ಜನ ಅಂತಾರೆ ಪ್ರೀತಮ್ಮೆ ತಣ್ಣಗೆ ನಾನು ವಿರೋಧಿಗಳ ಬಗ್ಗೆ ಮಾತಾಡಲ್ಲ ಅಂತ ಸೈಲೆಂಟ್ ಆಗಿರ್ಬೇಕು ಜನ ಅಹಂಕಾರ ದುರಹಂಕಾರ ಸಹಿಸಲ್ಲ ಪ್ರೀತಮ್ಗೂ ಅದೇ ಅದೇ ಸಮಸ್ಯೆ ಇತ್ತು ಅಂತ ಹೇಳಿದ್ ಸೋಲ್ಸ್ ಸೋಲ್ಸ್ಬಿಡ್ತೀನಿ ಬರ್ದಿಟ್ಕಳಿ ಒಂದು ಲಕ್ಷ ಓಟು ಇದೇ ಬೇಡ ಅಂತ ಹೇಳ್ತಿದ್ದು ಆದ್ರೆ ಅದನ್ನ ಮೀರಿ ಊರು ಬಿಡಬೇಕು ಖಾಲಿ ಮಾಡಬೇಕು ಯಾರು ಪಾಳೆಗಾರಲ್ಲ ಇಲ್ಲಿ ಈ ಪ್ರಜ್ವಲ್ ಅವರ ಈ ಮಾತುಗಳೇ ಜೆ ಡಿ ಎಸ್ಗೆ ನೆಗೆಟಿವ್ ಆಗ್ಬೋದು ಪ್ರಜ್ವಲ್ ರೇವಣ್ಣ ಅವರ ಈ ಮಾತುಗಳೇ ನೆಗೆಟಿವ್ ಆಗ್ಬೋದು ಊರ್ ಬಿಡ್ಸ ಕ್ಯೂರಿ ಯಾರು ಓಡ್ಸ ಕ್ಯೂರಿ ಯಾರು ಜನ ಪ್ರಶ್ನೆ ಮಾಡ್ತಾರೆ ಓಹೋಹೋ ಇವ್ರು ಈಗ್ಲೇ ಎಷ್ಟು ಅಂದರೆ ಹಾಸನದಲ್ಲಿ ರಾಜಕೀಯ ಮಾಡಂಗೇ ಇಲ್ವಾ ರಾಜಕೀಯ ಮಾಡಂಗೆ ಇಲ್ವಾ ಈ ಓಡ್ಸಿನಿ ಪಾರ್ಸಿನಿ ಅಂದವ್ರ ಜನ ಓಡ್ಸವ್ರೆ ಪ್ರೀತಮ್ಗೆ ನೆಗೆಟಿವ್ ಆಗಿ ಕೆಲಸಗಾರ ಹೆಸರಿದೆ ಆದ್ರೆ ಈ ಮಾತುಗಳೇ ಒಂದು ಸ್ವಲ್ಪ ವಿರೋಧ ಇದ್ದಿದ್ದು ಪ್ರೀತಮ್ಗೆ ಈಗ ಪ್ರೀತಮ್ದು ಮೈ ಮೇಲೆ ಸ್ವರೂಪ್ಗೆ ಬಂದಂಗ್ ಸ್ವರೂಪ್ ಹಾದಿಯಲ್ಲೇ ಹೋಗಿ ಅಲ್ಲ ಪ್ರಜ್ವಲ್ಗೆ ಪ್ರಜ್ವಲ್ ಪ್ರೀತಮ್ ಮಾತಿನ ಶೈಲಿ ಇತ್ತಲ್ಲ ಪ್ರೀತಮ್ ಮಾತು ಮೈತ್ ಮೈ ಮೇಲೆ ಇತ್ತಲ್ಲ ನಾನು ಅನ್ನೋದು ಅದು ಈಗ ಪ್ರಜ್ವಲ್ ಬಂದಂಗಿದೆ ಇದು ಒಳ್ಳೇದಲ್ಲ ಇದು ಯಾವ್ದೇ ಕಾರಣಕ್ಕೂ ಜೆಡಿಎಸ್ಗೆ ಡ್ಯಾಮೇಜ್ ಆಯ್ತು ಸ್ವರೂಪ ಸ್ವರೂಪ ನಾನು ವಿರೋಧಿಗಳನ್ನ ಮಾತಾಡಲ್ಲ ನಾನು ಕೂಲಿ ಕೇಳ್ತೇನೆ ಚೇಂಜ್ ವಿರೋಧಿಗಳು ಮಾತಾಡಲ್ಲ ಈ ಸ್ವರೂಪ ತರ ಆಗ್ಬಿಟ್ಟವ್ರೆ ಪ್ರೀತಮ್ ಪ್ರೀತಮ್ ಇತ್ತಲ್ಲ ಹಳೇ ವರ್ಷ ವರ್ಷನ್ ಅದು ಪ್ರಜ್ವಲ್ ಪ್ರಜ್ವಲ್ ಮೊದ್ಲಿಂದು ಅದೇ ವರ್ಷ ಬೇರೆ ಏನಿರಲಿಲ್ಲ ಅದು ಅದು ಹೊಡ್ತಾ ಬಿಳ್ಬಹುದು ನಾನು ನಂದೇ ನನ್ನ ಸೋಲ್ಸಕ್ಕಾಗಲ್ಲ ಅಂತ ಪ್ರೀತಮೆ ಸೈಲೆಂಟ್ ಆಗಿರ್ಬೇಕಾರೆ ಶಾಂತ ಸ್ವರೂಪಿ ಆಗಿರ್ಬೇಕಾರೆ ಪ್ರಜ್ವಲ್ಲೂ ಈ ಪದ ಬಳಸದೈತಲ್ಲ ಓಡ್ಸ್ ಬಿಡಬೇಕು ಊರ್ ಬಿಡಿಸ್ಬೇಕು ನಡಿಯಲ್ಲ ಜನ ಡಿಸೈಡ್ ಮಾಡ್ತಾರೆ ಅವೇ ನಡಿಯಲ್ಲ ಜನ ಇವನ್ ಒಪ್ಪಲ್ಲ ಜನ ಇಲ್ಲಿ ಯಾರಿಗೂ ಅಡಿಯಾಳಲ್ಲ ಜನ ಯಾರಿಗೂ ಗುಲಾಮ್ರಲ್ಲ ಜನ ಸಜ್ಜನಿಕೆ ರಾಜಕಾರಣವನ್ನ ಬಯಸ್ತಾರೆ ಯಾವುದೇ ಊರ್ ಜನ ಆಗಲಿ ಯಾರೇ ಆಗಿರ್ಲಿ ಬಟ್ ಚೆನ್ನಾಗಿತ್ತು ಚೆನ್ನಾಗಿ ನೀಟಾಗಿ ಒಳ್ಳೆ ಐಪ್ ಕ್ರಿಯೇಟ್ ಮಾಡಿ ಸಾಕಾಗಿ ಸ್ವರೂಪಕ್ಕೆ ಪ್ರೀತಮ್ ವಿರುದ್ಧ ತಂದು ಕೊಟ್ಟರು ಪ್ರಜ್ವಲ್ ಬಂದು ಊರು ಬಿಡಿಸ್ತೀವಿ ಓಡಿಸ್ತೀವಿ ಮಾಡ್ತೀವಿ ಬಿಡಂಗೆ ಮಾಡಿ ಹ್ಮ್ ಮತ್ತವ್ ತಿರುಗುತ್ತೆ ತಾಳಪ್ಪ ಅದಕ್ಕಿಂತ ಈ ಈತ್ನೇ ಪರವಾಗಿಲ್ಲ ಪ್ರೀತಮ್ ಅಂದ್ಬಿಟ್ಟು ಆಗ ಏನು ಮಾಡ್ತೀರಿ ಆಗ ಗಮನ ಹರಿಸ್ಬೇಕು ಯಾರಿಗೆ ಸಿಂಹಾಸನ ಮೇಮೂರು ಹದಿಮೂರರವರೆ ಕಾಯ್ಬೇಕು ಪ್ರೀತಮ್ ಈಗ ಇದರಲ್ಲ ಎರಡು ದಿನದಿಂದ ನಾನು ವಿರೋಧಿಗಳ ಬಗ್ಗೆ ಮಾತನಾಡಲ್ಲ ನನ್ನ ಕೆಲಸಕ್ಕೆ ಕೂಲಿ ಕೇಳ್ತೇನೆ ಹಿಂಗೇ ಹೋಗ್ಬೇಕು ಹಿಂಗೆ ಹೋದ್ರೆ ಸಮಸ್ಯೆ ಇಲ್ಲ ಹಳೇ ಪ್ರೀತಂ ಟೈಪ್ ಮಾತಾಡ್ರೆ ಸಮಸ್ಯೆ ಇದೆ ಪ್ರಜ್ವಲ್ ಹಿಂಗೆ ಮಾತಾಡ್ತಿರ ಪ್ರೀತಮ್ ಆದಿ ಸುಗಮ ಸ್ವರೂಪ ಮಾತಾಡಬೇಕು ಅಂತ ಸ್ವರೂಪ ಸೈಲೆಂಟ್ ಆಗ ಪ್ರಜ್ವಲ್ ರೇವಣ್ಣ ಅವರ ಈ ಹೇಳಿಕೆಗಳು ಊರ್ ಬಿಡಬೇಕು ಖಾಲಿ ಮಾಡಬೇಕು ಓಡಿಸಬೇಕು ಹ್ಮ್ ಉಲ್ಟಾ ಹೊಡಿತದೆ ಜೆಡಿಎಸ್ ಮಾತಾಡ್ಬಾರ್ದಾರೆ ಹೌದು ಖಂಡಿತ ಸ್ವರೂಪ ಕ್ಯಾರೆಕ್ಟರ್ ಬೇರೆ ಫ್ರೀಡಮ್ ಕ್ಯಾರೆಕ್ಟರ್ ಬೇರೆ ಹೌದೌದು ಒಬ್ಬರಿಗೋಸ್ಕರ ಇನ್ನೊಬ್ರು ಬೇರೆ ರೀತಿಯಲ್ಲಿ ಬಂದ್ ಮಾತಾಡೋ ವ್ಯತ್ಯಾಸಗಳಾಗುತ್ತೆ ಪ್ರೇಕ್ಷಕರ ನೀವು ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಆಗ್ಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇದೆ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರ್ ಕೋಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಆಗ್ಲಿಕ್ಕೆ ಯಾರ್ಗ್ ಯೋಗ್ಯತೆ ಇದೆ ಯಾರು ಕೆಲಸಗಾರರು ಯಾರು ನಿಮ್ ಕಷ್ಟಕ್ಕಾಗ್ತಾರೆ ಅವ್ರಿಗೆ ಓಟ್ ಹಾಕಿ ಶಾಸಕರಾಗಿ ಶೋಕಿ ಮಾಡೋರ್ಗೆ ಶಾಸಕರಾಗಿ ದಬ್ಬಾಳಿಕೆ ಮಾಡೋರ್ಗೆ ಶಾಸಕರಾಗಿ ದೌರ್ಜನ್ಯ ಮಾಡೋರ್ಗೆ ಓಟ್ ಹಾಕ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿಗರ ಧ್ವನಿ